ನಮಸ್ಕಾರ ಪ್ರಿಯ ವೀಕ್ಷಕರೇ. ಈಗ ಮತ್ತೊಂದು ನಾನು ಆಕರ್ಷಣ ಮಂತ್ರವನ್ನು ಹಾಕುತ್ತಿದ್ದೀನಿ. ಆಕರ್ಷಣ ಅಂದರೆ ಎಷ್ಟು ಭೋಜನದಲ್ಲಿದ್ದರೂ ಅವ್ರನ್ನ ಆಕರ್ಷಿತರಾಗಿ ಮಾಡ್ಬೋದು, ಅವರು ಎಷ್ಟು ದೂರದಲ್ಲಿದ್ದರೂ ಅವರು ಯಾವ ಥರ ಇದ್ರೂ ಕೂಡ ನೀವು ಅವ್ರನ್ನ ಸೆಳಿಬೋದು. ಅವ್ರನ್ನ ಅಲ್ಲೇ ನೀವು ಇಲ್ಲೇ ಇರಬೇಕು, ಪಕ್ಕದಲ್ಲೇ ಇರಬೇಕು ಅನ್ನೋದೇನಿಲ್ಲ. ಅವರು ಎಷ್ಟೇ ಭೋಜನಗಳಿದ್ರೂ ಎಲ್ಲೇ ಇದ್ರೂ ಅವ್ರನ್ನ ಆಕರ್ಷಿತರಾಗಿ ಮಾಡ್ಕೋಬೋದು. ಅವ್ರನ್ನ ಯಾವ ರೀತಿಯಾಗಿ ಆಕರ್ಷಿತರಾಗಿ ಮಾಡ್ಕೋಬೇಕು ಅನ್ನೋ ವಿಷಯನ ನಾನು ಹೇಳ್ತೀನಿ. ಈಗ ನಿಮ್ಮ ಪತಿಯಾದವರು ಎಲ್ಲೋ ಹೊರದೇಶದಲ್ಲಿರ್ತಾರೆ, ಅವ್ರನ್ನು ನಿಮ್ಮನ್ನು ಮರ್ತೋಗ್ಬಿಟ್ಟಿರ್ತಾರೆ. ಮರೆತುಬಿಟ್ಟು ಅಲ್ಲೇ ಏನೋ ಒಂದು ವ್ಯವಹಾರ ಮಾಡಿಕೊಂಡು ಜೀವನ ಮಾಡ್ತಿರ್ತಾರೆ. ಅಂಥವ್ರಿಗೆ ಈ ರೀತಿ ಮಾಡಬೇಕು. ಮತ್ತು ನಿಮ್ಮ ಪತ್ನಿ ಮತ್ತು ಅವರು ಎಲ್ಲೋ ಹೋಗಿ ತಾಯಿ ಮನೆಯಲ್ಲೋ ಸೇರಿಬಿಟ್ಟಿರ್ತಾರೆ, ನಾನು ಹೋಗಲ್ಲ, ನನ್ನ ಗಂಡನ ಮನೆಗೆ ಹೋಗಲ್ಲ ಅಂದ್ಬಿಟ್ಟು ಅವ್ರನ್ನ ಆಕರ್ಷಿತರಾಗಿ ನಾವು ಮಾಡಿ ಕರಿಬೋದು. ಮತ್ತು ಮಕ್ಕಳು ಮನೆ ಬಿಟ್ಟು ಹೋಗಿರ್ತಾರೆ, ಅವ್ರನ್ನ ನಾವು ಆಕರ್ಷಿತರಾಗಿ ಮಾಡ್ಬೋದು. ನಮ್ಮ ಅಣ್ಣ ತಮ್ಮದಿರೆಲ್ಲ ನಮ್ಮಿಂದ ದೂರ ಆಗಿರ್ತಾರೆ, ಅವ್ರನ್ನ ಆಕರ್ಷಿತರಾಗಿ ಮಾಡ್ಕೋಬೋದು. ಇದು ಒಂದು ಕಡೆಯಿಂದ ಆಕರ್ಷಣೆ ಮಾಡುವಂಥ ಒಂದು ಮಂತ್ರ ಇದು. ಆಕರ್ಷಣೆ ಮಂತ್ರ ನೋಡಿ, ಇವಾಗ ಇದನ್ನು ಮಾಡುವಂಥ ಯಾವ್ಯಾವ ರೀತಿ ಆಕರ್ಷಿಸೋದು, ಈ ಆಕರ್ಷಣೆ ಪ್ರಯೋಗ ಯಾವ ರೀತಿಯಾಗಿ ನಾವು ಹೊಂದಿಕೊಳ್ಳುವಂಥ ವ್ಯವಸ್ಥೆ ಮಾಡುವುದು ಅನ್ನೋದು ನಾನು ಹೇಳ್ತೀನಿ. ನೋಡಿ, ಈಗ ಕರಿ ದತ್ತೂರಿ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಕರಿ ದತ್ತೂರಿ ಎಲೆಯಿಂದ ರಸ, ಎಲೆಯ ರಸ ತೆಗೆದು ಅದಕ್ಕೆ ಸಮ ಪ್ರಮಾಣದಲ್ಲಿ ಗೋರೋಜನವನ್ನು ಸೇರಿಸಿ ಅದನ್ನು ಒಂದು ಪೇಸ್ಟ್ ಮಾಡ್ಕೋಬೇಕು. ಹಸಿ ಮಾಡಿಕೊಂಡು ಕನ್ನೇರಿ ಕಡ್ಡಿಯಿಂದ 15 ಯಂತ್ರವನ್ನು ಭೋಜಪತ್ರೆಯ ಮೇಲೆ ಬರೆದು ಯಾರನ್ನು ಆಕರ್ಷಿಸಿಕೊಳ್ಳುವವರು ಹೆಸರನ್ನು ಹೇಳುತ್ತಾ ಬಿದಿರು ಕಟ್ಟಿಗೆಯ ಸಣ್ಣ ಉರಿಯಲ್ಲಿ ಬಿಸಿ ಮಾಡಿಕೊಂಡಿಟ್ಟುಕೊಂಡರೆ ಆಕರ್ಷಿಸಲ್ಪಡುವ ವ್ಯಕ್ತಿಯ ಎಷ್ಟೇ ದೂರದಲ್ಲಿದ್ದರೂ ಒಂದು 15 ಯಂತ್ರ ಹೊಂದಿದೆ, ನಾನು ಅದನ್ನು ಹಾಕ್ತೀನಿ ನಿಮಗೆ. 15 ಯಂತ್ರನ ನೀವೇನು ಮಾಡಬೇಕು ಅಂದರೆ, ಇದನ್ನು ನೀವು ಈ ಯಂತ್ರನ ಇವಾಗ ನಾನು ಹೇಳಿದ್ನಲ್ಲ, ಈ ದತ್ತೂರಿ ಕರಿ ದತ್ತೂರಿ ಎಲೆ ರಸ ಮತ್ತು ಅದಕ್ಕೆ ಸಮ ಪ್ರಮಾಣ ಗೋರೋಜನ ಸೇರಿಸಿ ಕನ್ನೇರಿ ಕಡ್ಡಿಯಿಂದ ನೀವು ಆ ಕಡ್ಡಿನಲ್ಲಿ ಈ ಯಂತ್ರನ ಬರಿಬೇಕು. ಬರೆದು ಅದನ್ನು ಏನು ಮಾಡಬೇಕು ಅಂದರೆ, ನೀವು ಬಿದಿರು ಕಟ್ಟಿಗೆ ಅದನ್ನು ಸುಡಬೇಕು. ಆ ಬಿದಿರು ಕಟ್ಟಿಗೆಯಲ್ಲಿ ಸಣ್ಣಗೆ ಉರಿ ಮಾಡಿ ಬಿಸಿ ಮಾಡಿಕೊಂಡಿರಬೇಕು ಆ ಯಂತ್ರನ. ನೀವು ಬಿದಿರು ಕಟ್ಟಿಗೆಯನ್ನು ಬಿಸಿ ಮಾಡಿ ಇಟ್ಟುಕೊಂಡು ಇರಬೇಕು. ಆಕರ್ಷಿಸಪಡುವ ವ್ಯಕ್ತಿ ಎಷ್ಟೇ ದೂರದಲ್ಲಿದ್ದರೂ ಕೂಡ ಬೇಗನೆ ಬಂದು ನಿಮ್ಮನ್ನು ನೋಡಬೇಕು ಅನ್ನೋ ಆಕರ್ಷಣೆ ಅವ್ರಿಗಾಗುತ್ತೆ, ಅವಸರತೆ ಉಂಟಾಗುತ್ತೆ. ಆ ರೀತಿಯಾದಂಥ ಬಿದಿರು ಕಡ್ಡಿನಲ್ಲಿ ಆ ಯಂತ್ರನ ಸುಡಬೇಕು. ಸುಟ್ಟಾದ ನಂತರ ಅವ್ರಿಗೆ ಸುಡ್ತಾ ಇರಬೇಕು, ಬಿಸಿ ಮಾಡ್ತಾ ಇರಬೇಕು ಬಿದಿರಿನ ಕಡ್ಡಿ ಒಳಗೆ. ನೀವು ಅವ್ರು ಬರೋವರೆಗೂ ಈ ರೀತಿ ಮಾಡ್ತಾ ಇರಬೇಕು. ಮತ್ತು ಇನ್ನೊಂದು ವಿಧಾನ, ಗೋರೋಜನ ಮತ್ತು ಕುಂಕುಮವನ್ನು ಬೆರೆಸಿ ಮಾನವನ ತಲೆಬುರುಡೆಯಲ್ಲಿ ಯಂತ್ರ ಬರೆದು ಅದರಲ್ಲಿ ಆಕರ್ಷಿಸಲ್ಪಡುವವನ ಹೆಸರು ಬರೆದು 3 ಬಿದಿರಿನ ಸೌದೆಯ ತಿಳಿ ಉರಿಯಲ್ಲಿ ಕಾಯಿಸುತ್ತಾ ಸಿದ್ಧಿ ಮಾಡಿಕೊಂಡಿರುವ ಮಂತ್ರವನ್ನು ಪುನಃ ಜಪಿಸುತ್ತಿದ್ದರೆ ಆ ವ್ಯಕ್ತಿ ಎಲ್ಲಿದ್ದರೂ ಹುಡುಕಿಕೊಂಡು ಬಂದು ಸೇರುವರು. ನೀವೇನು ಮಾಡಬೇಕು ಅಂದರೆ, ಮತ್ತೆ ಗೋರೋಜನ ಕುಂಕುಮ ಬೆರೆಸಿ ಮತ್ತು ತಲೆಬುರುಡೆ ಅಂತ ಇದೆ, ಆ ತಲೆಬುರುಡೆ ಯಾರು ಹುಡುಕ್ತಾರೆ, ಇರೋರು ಮಾಡ್ತಾರೆ, ಇಲ್ದಿರೋರು ಏನು ಮಾಡ್ತಾರೆ, ಆ ತಲೆಬುರುಡೆನಲ್ಲಿ
ಈ ಯಂತ್ರನ ಬರಿಬೇಕು, 15ರ ಯಂತ್ರನ ಬರೆದು ಅದರಲ್ಲಿ ಆಕರ್ಷಿಸಲ್ಪಡುವವರ ಹೆಸರನ್ನು ಬರೆದು ಅದನ್ನು ಸಣ್ಣಗೆ ಉರಿನಲ್ಲಿ ನೀವು ಆ ಉರಿನಲ್ಲಿ ಅದನ್ನು ಬಿದಿರಿನ ಕಡ್ಡಿಗಳಲ್ಲಿ ಅದನ್ನು ಉರಿ ಕೊಡ್ತಾ ಇರಬೇಕು. ಸಣ್ಣದಾದಂಥ ಉರಿನಲ್ಲಿ ಅದನ್ನು ಕಾಯಿಸ್ತಾ ಇರಬೇಕು. ಕಾಯಿಸ್ತಾ ಇದ್ದರೆ ಅದು ಬಿಸಿಯಾಗಿ ಬಿಸಿಯಾಗಿ ಆಕರ್ಷಿತರವರ ಹೆಸರು ಬರೆದಿರ್ತಿರಲ್ಲ, ಅವರು ನಿಮಗೆ ಅತಿ ಶೀಘ್ರವಾಗಿ ಆಕರ್ಷಿತರಾಗ್ತಾರೆ. ಎಷ್ಟೇ ಭೋಜನ ಇದ್ದರೂ ಅವರು ಎಲ್ಲೇ ಇದ್ದರೂ ನಿಮ್ಮನ್ನು ನೋಡೋದಕ್ಕೆ ಆತುರವಾಗಿ ಬರ್ತಾರೆ. ಅದೊಂದು ವಿಧಾನ. ಮತ್ತೊಂದು ವಿಧಾನ, ಭಾನುವಾರದಂದು ಪುಷ್ಯ ನಕ್ಷತ್ರವಿದ್ದಾಗ ಬ್ರಹ್ಮದಂಡಿ ಬೇರನ್ನು ತಂದು ಪುಡಿ ಮಾಡಿ ಬಯಸಿದಂಥವರ ತಲೆಯ ಮೇಲೆ ಎಸೆದರೆ ಅಥವಾ ಹಾಕಿದರೆ ಕೂಡಲೇ ಆ ವ್ಯಕ್ತಿ ಹಿಂಬಾಲಿಸುವರು. ಅಂದರೆ ಬ್ರಹ್ಮದಂಡಿ ಬೇರನ್ನು ನೀವು ಒಳ್ಳೆಯ ನಕ್ಷತ್ರದಲ್ಲಿ, ಪುಷ್ಯ ನಕ್ಷತ್ರ ಇರಬೇಕು ಭಾನುವಾರ, ಆ ದಿವಸ ಬ್ರಹ್ಮದಂಡಿ ಬೇರನ್ನ ನೀವು ತರಬೇಕು. ತಂದು ಅದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಶುದ್ಧವಾಗಿ ಪುಡಿ ಮಾಡಿಕೊಂಡು ನೀವು ಬಯಸಿದಂಥವರ ತಲೆ ಮೇಲೆ ಎಸೆದರೆ ಸಾಕು, ಅವರು ಕೂಡಲೇ ನಿಮ್ಮ ಹಿಂದಲೇ ಆ ವ್ಯಕ್ತಿ ಹಿಂಬಾಲಿಸ್ತಾರೆ ನಿಮ್ಮನ್ನು. ಆ ರೀತಿಯಾದಂಥ ಇದು ಒಂದು ವಶೀಕರಣ ಆಕರ್ಷಣ. ಇದನ್ನು ಈ ರೀತಿಯಾಗಿದೆ, ಇದನ್ನು ನೀವು ಮಾಡ್ಕೊಳ್ಳಿ. ಇದರಿಂದ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾದ ಈ ರೀತಿಯಾಗಿ 15ರ ಯಂತ್ರವನ್ನು ನಾನು ಇವಾಗ ತೋರಿಸಿದ್ದೀನಿ. 15ರ ಯಂತ್ರ ಅಂದರೆ ಆ ಯಂತ್ರ, ಅದಕ್ಕೆ ನೀವು ನಾನು ಹೇಳಿದ್ದೀನಲ್ಲ, ಆ ರಸದಲ್ಲಿ ನೀವು ಬಿದಿರಿನ ಕಡ್ಡಿನಲ್ಲಿ ಅದನ್ನು ಸುಡ್ತಾ ಇರಬೇಕು. ಸುಡ್ತಾ ಇದ್ದರೆ ಅವರು ಎಲ್ಲೇ ಇದ್ರೂ ಯಾವ ಕಡೆ ಇದ್ರೂ ಅವರು ಆಕರ್ಷಿತರಾಗ್ತಾರೆ. ಈ ರೀತಿ ಮಾಡ್ಕೊಳ್ಳಿ, ಎಲ್ಲೇ ಇದ್ದರೂ ನಿಮಗೆ ಆಕರ್ಷಣ ಮಂತ್ರ, ಹೆಂಗಸರಾಗಲಿ ಇದನ್ನು ಮಾಡಿಕೊಂಡು ಅವ್ರನ್ನ ನೀವು ಆಕರ್ಷಿತರಾಗಿ ಮಾಡ್ಕೊಳ್ಳಿ. ನಿಮ್ಮನ್ನು ಬಿಟ್ಟು ಹೋಗಿರೋರು ಶೀಘ್ರದಲ್ಲೇ ನಿಮ್ಮನ್ನು ಬಂದು ಸೇರ್ತಾರೆ, ಆಕರ್ಷಿತ ಆಗ್ತಾರೆ. ಇದನ್ನು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.